يا بيرا 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 يا بيرا
ايها الاخوه
ايها الطاهر.
ಸುದ್ದಿ ಆರೋಕ್ಕಿಂತ ಮೊದಲ ನಿಮ್ಮ ತಾಳ್ಮೆ ಮೀರೋಕ್ಕಿಂತ ಮೊದಲ ನಾಲ್ಕು ವಿಷಯ ಭಾರತದ ಏನೋ ಅಂತ ಕಂಡೆ. ಯಾಕಂದ್ರೆ ವಿಶೇಷವಾಗಿ ಇವತ್ತಿನ ದಿವಸ ಮೂಡಲಗಿ ನಗರದಲ್ಲಿ ಅಯ್ಯಪ್ಪನ ಮಹಾಪೂಜೆಕ್ಕಿಂತ ಪೂರ್ವದಲ್ಲಿ ಆನೆ ಒಂಟೆ ಕುದುರೆ ಇವೆಲ್ಲ ಉತ್ಸವಗಳನ್ನ ನೀವೆಲ್ಲ ಕಣ್ಣಾರೆ ನೋಡಿ ಸಂತೋಷ ಪಟ್ಟಿದ್ದೀರಿ. ಯಾಕಂದ್ರೆ ಇವತ್ತು ಇವೆಲ್ಲ ಆಗಬೇಕಾಗಿತ್ತಪ್ಪ ಅಂದ್ರೆ ಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಧಾರ್ಮಿಕ ಭಕ್ತಿಗಿಂತ ನಿಚ್ಚಲವಾಗಿರ್ತಕ್ಕಂಥ ನಿಯಮೋ ಆಗಿರ್ತಕ್ಕಂಥ ಭಕ್ತಿ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಆ ಭಗವಂತ ಯಾವುದನ್ನು ಕೇಳೋದಿಲ್ಲ, ನಾವು ಬಹಳ ಆಡಂಬರ ಮಾಡಿದ್ರು ಕೇಳೋದಿಲ್ಲ, ಕುಣಿದ್ರು ಕೇಳೋದಿಲ್ಲ. ಆ ಭಗವಂತ ಎದಕ್ಕೆ ನಡೆಸ್ತಾನ ಅಂದ್ರೆ ಮುಕ್ತವಾಗಿರ್ತಕ್ಕಂಥ ಪ್ರೀತಿಗೆ ಭಕ್ತಿಗೆ ಭಗವಂತ ನಡೆಸ್ತಾನಂತೆ. ಯಾಕಂದ್ರೆ ಆ ಭಗವಂತನಿಗೆ ನಾವು ಯಾವ ರೀತಿಯಾಗಿ ಮನಸ್ಸನ್ನ ಪ್ರೀತಿಯನ್ನ ಭಕ್ತಿಯನ್ನ ಆ ಭಗವಂತನಿಗೆ ಅರ್ಪಿಸ್ತೇವೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಭಗವಂತ ಯಾವುದನ್ನು ನೋಡೋದಿಲ್ಲ, ಬಡವ ಶ್ರೀಮಂತ ಜಾತಿ ಮತ ವರ್ಗ ವರ್ಣ ಯಾವುದನ್ನು ಮೆಚ್ಚೋದಿಲ್ಲ. ಆ ಭಗವಂತ ಏನು ಮೆಚ್ಚಾನಂದ್ರೆ ಆ ಭಕ್ತಿಯನ್ನ ಮಾತ್ರ ಮೆಚ್ಚಾನೆ, ಆ ಭಕ್ತಿ ಪ್ರಿಯನಾಗಿರ್ತಕ್ಕಂಥವ. ಅದಕ್ಕೆ ನಾವು ಯಾವುದಾದ್ರೂ ಮಾಡಲಿ, ಯಾವುದೇ ಧ್ಯಾನ ಮಾಡಲಿ, ತಪಸ್ಸನ್ನು ಮಾಡಲಿ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೂ ಸಹ ನಮ್ಮಲ್ಲಿ ಭಕ್ತಿ ಬೇಕು. ಭಕ್ತಿ ಗರ್ಭದಿಂದ ಮಾಡಿದ ಭಕ್ತಿ ದ್ರವ್ಯದ ಕೇಳು, ನಡೆ ಇಲ್ಲದ ನುಡಿ ಅರವಿಂದ ಆನೆ, ಕೊಡದೆ ತೆಗೆನಿಸಿಕೊಂಬುವ ನುಡಿ ಇಲ್ಲದ ಸಿಂಗಾರ ಇರ್ತಂತೆ ಅಂತೇಳಿ ಶರಣ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನೊಳಗ ದೃಢವಿಲ್ಲದ ಭಕ್ತಿ ಅಡಬಡದ ಕುಂಭದಲ್ಲಿ ಸುಜಲ ತುಂಬಿದಂತೆ ಅಂತೇಳಿ ಹೇಳ್ತಾ ಬರ್ತಾರೆ. ದೃಢವಿಲ್ಲದ ಭಕ್ತಿ ಏನಂದ್ರೆ ಒಡೆದ ಕುಂಭದೊಳಗೆ ಒಡೆದ ಕೊಡದೊಳಗೆ ನೀರನ್ನ ತುಂಬಿದ್ರೆ ಆ ನೀರು ನಿಲ್ತೈತೆ ಏನೋ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಭಕ್ತಿ ದೃಢವಾಗಿರ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ಮೂಡಲಗಿ ನಗರದಲ್ಲಿ 29 ವರ್ಷ ಪ್ರಾಂತರವಾಗಿ ಬಹಳ ಶುದ್ಧ ಭಕ್ತಿಯಿಂದ ಅಯ್ಯಪ್ಪನ ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ರವಿ ಸ್ವಾಮಿಗಳಿಗೂ 25ನೇ ವರ್ಷದ್ದು. ಯಾಕಂದ್ರೆ ಈ ದಂಡವನ್ನ ಈ ಶರೀರವನ್ನ ಆ ಭಗವಂತನಿಗೆ ಅರ್ಪಿಸಬೇಕು, ಕಾಯವನ್ನ ಆ ಭಗವಂತನಿಗೆ ದಂಡನ ಮುಖಾಂತರವಾಗಿ ಅರ್ಪಿಸ್ಬೇಕಂತ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಇವತ್ತು ಶರೀರವನ್ನ ನಾವಿಲ್ಲಿ ನೀವು ಇರುಮುಡಿ ಕಟ್ತೀರ ಮಾತಾಡುತ್ತೆ, ನಿಮ್ಗೆ ಇರುಮುಡಿ ಕಟ್ತೀರಿ, ಇರುಮುಡಿ ಒಳಗ ಏನಿರ್ತೈತೆ ಅಂತ ನಾನು ನಮ್ಮ ನಿಂಗಪ್ಪ ಕೊಡಬೇಕು ಅಂತ ಕೇಳಿದ್ನ. ಅಯ್ಯಪ್ಪ ಹೋಗ್ತಾರ ಅವರು 13 ವರ್ಷ ಆಗಿರ್ತಾರೆ. ಆ ಇರುಮುಡಿ ಒಳಗೆ ಏನ್ ಕಟ್ತೀರಿ, ಏನ್ ಹೊತ್ಕೊಂಡು ಹೋಗ್ತೀರಿ ಅಂತ ಕೇಳಿದ್ನ. ಅವಾಗ ಅವ್ರು ಹೇಳಿದ್ರು ಇರುಮುಡಿ ಒಳಗ ಕಾಯಿ ಇರ್ತೈತೆ ಅಂತ ಹೇಳಿದ್ರು. ಯಾವ ಕಾಯಿ ಅಂದ್ರೆ ತೆಂಗಿನಕಾಯಿ. ಆ ತೆಂಗಿನಕಾಯಿ ಅಷ್ಟ ಕಟ್ತೀರ ಅಂತ ಕೇಳಿದೆ. ಇಲ್ರಿ ಅಂತರ ಆ ತೆಂಗಿನಕಾಯಿ ಒಳಗ ಆ ತೆಂಗಿನಕಾಯಿ ಒಳಗಿರ್ತಕ್ಕಂಥ ನೀರನ್ನ ತೆಗಿತೇವೆ, ಅದರೊಳಗ ತುಪ್ಪವನ್ನ ಕಟ್ತೇವೆ, ತುಪ್ಪವನ್ನ ಹಾಕಿ ಆ ತುಪ್ಪವನ್ನ ಯಾಕಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಆಕಳ ತುಪ್ಪವನ್ನ ಅದರೊಳಗೆ ಹಾಕಿ ಆ ಬಾಯಿಯನ್ನ ಪ್ಯಾಕ್ ಮಾಡಿಕೊಂಡು ಅದನ್ನ ಕಟ್ಕೊಂಡು ಅದೇ ಏನು ಮುಡಿ ಅಂತೇಳಿ ನಾವು ಹೋಗ್ತೇವೆ ಅಂತೇಳಿ ಹೇಳಿದ್ರು. ಅದಕ್ಕೆ ಅದು ಹೊರಗಿನ ಪ್ರಪಂಚಕವಾಗಿರ್ತಕ್ಕಂಥದ್ದು. ಇರುಮುಡಿ ಕಟ್ಕೊಂಡು ಹೋಗುವಂತಂದ್ರೆ ಕಾಯಿ ಅಂದ್ರೆ ಆ ಕಾಯಿ ಎಲ್ಲ ಶರಣ ಹೇಳ್ತಲ್ಲ ಈ ಕಾಯ ಶರೀರ ಅಂತಕ್ಕಂಥದ್ದು. ಈ ಕಾಯ ಶರಣವನ್ನು ತುಂಬಿದ್ದಾರೆ ಈ ಶರೀರಕ್ಕೆ. ಒಬ್ರು ಕಾಯ ಕಳಿಸಿದ್ದಾರೆ, ಒಬ್ರು ಭೂಮಿ ಕಳಿಸಿದ್ದಾರೆ, ಒಬ್ರು ದಂಡೆ ಕಳಿಸಿದ್ದಾರೆ. ಅದಕ್ಕೆ ಈ ಶರೀರ ಅಂತಕ್ಕಂಥ ಕಾಯವನ್ನ ಚಳಿ ತಂಡೆ ಅನ್ನದೆ ಆ ಭಕ್ತಿ ಮುಖಾಂತರವಾಗಿ ಜೀವ ಅಂತಕ್ಕಂಥ ತುಪ್ಪವನ್ನ ಹೇಳ್ತಲ್ಲ ಶರೀರ ಅಂತಕ್ಕಂಥ ಕಾಯ ಆ ಜೀವ ಅಂತಕ್ಕಂಥ ತುಪ್ಪ. ಆ ತುಪ್ಪ ಇರ್ದಿದ್ರೆ ಇರುಮುಡಿ ಆಗೋದಿಲ್ಲ, ಅದು ಕಾಯ ಅಷ್ಟ ಆಕತಿ. ಜೀವ ಏನೇ ಇದ್ರೆ ಈ ಶರೀರ ಏನಾಕತಿ, ಜೀವ ಇದ್ದಂತಕ್ಕಂಥ ಶರೀರ ಆಕತಿ. ಜೀವ ಇದ್ದಾಗ ಈ ಶರೀರ ಆಗ್ತೈತಿ ಹಾಗೋ ಹಾಗೆ ಆ ತುಪ್ಪ ಆ ಕಾಯದೊಳಗಿದ್ದಾಗ
ಇರುಮುಡಿ ಆಗ್ತೈತಿ, ಇದೇನೆ ಆಗೋದಿಲ್ಲ. ಅದಕ್ಕೆ ಆ ಇರುಮುಡಿಯನ್ನ ಅಲ್ಲಿ ತುಪ್ಪವನ್ನ ಹಾಕಿದಾಗ, ಅಲ್ಲಿ ಜ್ಯೋತಿಯನ್ನು ಹಚ್ಚಿದಾಗ, ಯಾವ ಜ್ಯೋತಿ ಪ್ರಜ್ವಲಿಸ್ತದೋ ಹಾಗೆ ಈ ಶರೀರದಲ್ಲಿರ್ತಕ್ಕಂಥ ಜೀವ ಅಂತಕ್ಕಂಥದನ್ನ ಭಕ್ತಿ ಮುಖಾಂತರವಾಗಿ, ತಪಸ್ಸಿನ ಮುಖಾಂತರವಾಗಿ, ನೀವೇನು 48 ದಿವಸ ವ್ರತ ಮುಖಾಂತರವಾಗಿ ಆ ಭಗವಂತನಿಗೆ ಜೀವವನ್ನ ಈ ಭಕ್ತಿಯನ್ನ ಅರ್ಪಿಸಿದಾಗ ಇದು ಜ್ಯೋತಿ ಆಗ್ತತಿ, ಇದೈತ್ರೆ ಆಗೋದಿಲ್ಲ, ಆಗೋದಿಲ್ಲ. ಆ ನಿಟ್ಟಿನೊಳಗೆ ಬಹಳ ಸುಂದರವಾಗಿರ್ತಕ್ಕಂಥ ನೀವೆಲ್ಲ 48 ದಿವಸ ಪರ್ಯಂತರವಾಗಿ ಆ ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ಚಿಂತನೆಯನ್ನ ಮಾಡ್ತಕ್ಕಂತ ನೋಡಿದ್ರೆ ಬಹಳ ಖುಷಿ ಆಗ್ತದೆ, ಬಹಳ ಸಂತೋಷ ಅಂತಕ್ಕಂತ ಮಾತಾಡ್ತಾ ಹೇಳೋ ಬಹಳ ಇದೆ, ಬಹಳ ಇದೆ. ಆದ್ರೆ ನಿಮ್ಮೆಲ್ಲ ಟೈಮ್ ಆಗಲೇ 9 ಆಗಿ ಹೋಗಿದೆ. ಇನ್ನು ನಮ್ಮ ನಾಗಪ್ಪವ್ರು ಹೇಳಕತ್ತಿದ್ರು, ಅಚ್ಚಾರ ಮಾತನಾಡೋದ್ ಬೇಡ್ರಿ, ಆ ಜನ ಹಂಗ ಹೋಗ್ತಾರ, ಅಡಿಗೆ ಮಾಡಿಸಿದಾರ, ಊಟ ಮಾಡ್ಕೊಂಡು ಹೋಗ್ಲಿ. ಮಾತನಾಡೋದಕ್ಕಿಂತ ಊಟ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು, ಅನ್ನಮಯ ಶರೀರವಾಗಿರ್ತಕ್ಕಂಥದ್ದು. ಆ ನಿಟ್ಟೊಳಗೆ ಎಲ್ಲರೂ ಹಂಗ ಹೋಗೋದ್ ಬೇಡ, ಮಾತನ್ನ ಕಡಿಮೆ ಮಾಡೋಣ, ಅಲ್ಲಿ ಆಗಿರ್ತಕ್ಕಂಥ ಅಡಿಗೆಗೆ ಪ್ರಶಸ್ತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನ ನಮ್ಮ ನಾಗಪ್ಪ ಶೇಖರ್ ಗೌಡ ಹೇಳಿದ್ದಾರೆ. ಆ ನಿಟ್ಟಿನೊಳಗೆ ಏನ್ ಮಾಡ್ಬೇಕಂದ್ರೆ ಆ ಭಗವಂತನ ಮೇಲೆ ಇವತ್ತು 48 ದಿವಸ ಆದ ನಂತರ ಮುಗಿತೇನೋ ಮುಗಿಲಿಲ್ಲ, ಊರೊಳಗಿರ್ತಕ್ಕಂಥ ಶ್ರೀಗೋದ್ರನ್ ಆಗಿರ್ಬೋದು, ಜಡಸಿದ್ದೇಶ್ವರ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಯಾವುದೇ ಆಗಿರ್ತಕ್ಕಂಥ ಆ ಭಗವಂತನ ಮೇಲೆ ಏನೇ ಈ ಪ್ರೀತಿಯನ್ನ, ಈ ಭಕ್ತಿಯನ್ನ ಇಟ್ಕೊಂಡಿಲ್ಲ, ಇದೇ ಪ್ರೀತಿಯನ್ನ, ಇದೇ ಭಕ್ತಿಯನ್ನ ಇಟ್ಕೊಂಡಿರ್ಬಿಟ್ರೆ ನಮ್ಮ ಜೀವನ ಸ್ವಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತಾಡಿ ತಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಿದ್ದೇನೆ. ಎಲ್ಲ ಭಕ್ತಾದಿಗಳು ಶಾಂತತೆಯನ್ನ ಕಾಪಾಡಿಕೊಳ್ಬೇಕು. ಅದೇ ರೀತಿಯಾಗಿ ಯಾರು ಅನ್ನ ಪ್ರಸಾದವನ್ನ ಸ್ವೀಕರಿಸದೆ ಹಾಗೆ ಹೋಗ್ಬಾರ್ದು, ತಮಗೋಸ್ಕರ ಅನ್ನ ಪ್ರಸಾದವನ್ನ ಏರ್ಪಡಿಸಲಾಗಿದೆ. ಸತತ 25 ವರ್ಷಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯಲ್ಲಿರ್ತಕ್ಕಂಥ ರವಿ ಗುರುಸ್ವಾಮಿ ಅವರಿಗೆ, ಹಾಗೂ 18 ವರ್ಷಗಳ ಕಾಲ ಮಾಲಾಧಾರಿಯಲ್ಲಿರ್ತಕ್ಕಂಥ ಸದಾಶಿವ ಗುಡ್ಡಮಣಿ ಅವರಿಗೆ, ಹಾಗೂ ಪದಂ ಮಾಲೆ ಸ್ವಾಮೀಜಿ ಅವರಿಗೆ ಈಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಂತ ಶ್ರೀ ನಾಗಪ್ಪ ಶೇಖರಪ್ಪಗಳವರು, ನಿಂಗಪ್ಪ ಕೊರವೇಟವರು, ಹನುಮತ್ ಗುಜರುಣಿಯವರು, ವಿಜಯ ಸೋಮಲೇಕರ್ ಅವರು ಸತ್ಕಾರಗಳು ಮಾಡ್ತಿದ್ದಾರೆ. ತಮ್ಮೆಲ್ಲರ ಗೌರವ ಚಪ್ಪಳೊಂದಿಗೆ ಈ ಸತ್ಕಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಇನ್ನು ಅಯ್ಯಪ್ಪ ಸ್ವಾಮಿಯ ಜೋಗಳ ಕಾರ್ಯಕ್ರಮ ಇರುವುದರಿಂದ ಎಲ್ಲ ಭಕ್ತಾದಿಗಳು ಶಾಂತತೆಯಿಂದ ಕುಳಿತುಕೊಳ್ಳಬೇಕು. ಗುರುಪ್ರಪಾತರಂ ಸ್ವಾಮಿ
ప్రియం హరిహరాత్మజం స్వామి దేవమాశ్రయ శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా త్రిభువనార్చితం స్వామి దేవతాత్మకం త్రినయనం ప్రభం స్వామి దివ్యదేశకం త్రయశ పూజితం స్వామి చింతితప్రదం హరిహరాత్మజం స్వామి దేవమాశ్రయే శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా బోధయాపహం స్వామి పావకావనం భువనమోహనం స్వామి భూతిభూషణం ద్రవణవాహనం స్వామి దివ్యవారణం హరిహరాత్మజం స్వామి దేవమాశ్రయే శరణమయ్యపా స్వామి శరణమయ్యపా స్వామి శరణమయ్యపా కళమదుస్మితం స్వామి సుందరానం కళమకోమలం స్వామి కాత్రమోహనం కళమకేసరే స్వామి వాజివాహనం హరిహరాత్మజం స్వామి దేవమాశ్రయే శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా శ్రతజనప్రియం స్వామి చింతితప్రదం శృతివిభూషణం స్వామి సాధుజీవనం శృతిమనోహరం స్వామి గీతలాలసం హరిహరాత్మజం స్వామి దేవమాశ్రయే శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా శరణమయ్యపా స్వామి శరణమయ్యపా స్వామి శరణమయ్యపా స్వామి శరణమయ్యపా ఓం రాజారి రాజరికుం రాజకుమారరికుం విల్లాళ వీరరికుం వీరమణి కంఠరికుం మోహన రూపరికుం మోహిని సుతరికుం పందళ రాజనికుం పందళ తేజనికుం ఓం శుభమంగళం 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 జయమంగళం 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 ఓం శాంతి 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 హరితు అరియదే హరితు అరియదే తెలుదు తెలియదే తెలుదు తెలియదే నావు మాడిద సకల అపరాధాలను సకల అపరాధాలను వన్నిసి వన్నిసి రక్షిసి రక్షిసి కాపాడబేకు తండ్రి కాపాడబేకు తండ్రి స్వామి ఓం స్వామి ಮಹಾಪೂಜೆ